हेलो फ्रेंड्स, वेलकम टू स्पर्धा चैंपियन। फ्रेंड्स, वीडियो दल नानु अक्टोबर 14 इंपॉर्टेंट करंट अफेयर्स बगे डिस्कस मारतीनी। वीडियो स्टार्ट माडोकिंता मुंचे नीवु नम्म चानल सब्सक्राइब माडिल्ल अंत हेळिद्रे सब्सक्राइब माड्कोळ्ळि। हागे नम्म एल्ल वीडियोगळ नोटिफिकेशन गागि केळगे काणिसुत्तिरुव बेल ऐकान मेले क्लिक माडि। बन्नि फ्रेंड्स, ईग वीडियोवन्न स्टार्ट माडोण। निन्ने केळिद प्रश्नेगे उत्तर, फस्ट क्वेश्चन, नकल भारतीय जानपद नृत्यवागिद्दु अदु याव राज्यक्के सेरिदे? ಸರಿಯಾದ ಉತ್ತರ ಹರಿಯಾಣ। ಸೆಕೆಂಡ್ ಕ್ವೆಶ್ಚನ್, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿಯ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಪ್ಯಾರಿಸ್। ಫಿನ್ಟೆಕ್ ಸ್ಟಾರ್ಟ್ಅಪ್ ಭಾರತ್ ಪೇಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರಜನೀಶ್ ಕುಮಾರ್। ಫಿನ್ಟೆಕ್ ಸ್ಟಾರ್ಟ್ಅಪ್ ಭಾರತ್ ಪೇಯು ಅಕ್ಟೋಬರ್ 12 ರಂದು ತನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷ ರಜನೀಶ್ ಕುಮಾರ್ ಅವರನ್ನು ತನ್ನ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ। ಅಧ್ಯಕ್ಷರಾಗಿ ರಜನೀಶ್ ಕುಮಾರ್ ಅವರು ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂದರೆ, ಭಾರತೇ ತಂಡಕ್ಕೆ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಕಾರ್ಯತಂತ್ರವನ್ನು ರೂಪಿಸಲು ಮಾರ್ಗದರ್ಶನ ನೀಡುವುದು ಮತ್ತು ನಿಯಂತ್ರಕ ವಿಷಯಗಳಲ್ಲಿ ಮಂಡಳಿ ಮತ್ತು ಕಾರ್ಯನಿರ್ವಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡುವುದು ಮತ್ತು ಕಾರ್ಪೊರೇಟ್ ಆಡಳಿತದ ಬಗ್ಗೆ ನಿರ್ವಹಣೆಗೆ ಸಲಹೆ ನೀಡುವುದಾಗಿದೆ। ಭಾರತಕ್ಕಾಗಿ 2021 ರ ಶೈಕ್ಷಣಿಕ ವರದಿಯ ರಾಜ್ಯ ನೋ ಟೀಚರ್ ನೋ ಕ್ಲಾಸ್ ಅನ್ನು ಯಾವ ಸಂಸ್ಥೆಯು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಯುನೆಸ್ಕೋ ಇಂಡಿಯಾ। ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಭಾರತಕ್ಕಾಗಿ 2021 ರ ಸ್ಟೇಟ್ ಆಫ್ ಎಜುಕೇಶನ್ ರಿಪೋರ್ಟ್ ಅನ್ನು ಆರಂಭಿಸಿದೆ। ಶಿಕ್ಷಕರಿಲ್ಲ ವರ್ಗವಿಲ್ಲ ಅಕ್ಟೋಬರ್ 5 2021 ರಂದು ವಿಶ್ವ ಶಿಕ್ಷಕರ ದಿನದಂದು ಇದನ್ನು ಆರಂಭಿಸಲಾಗಿದೆ। ಇದು ಯುನೆಸ್ಕೋ ನವದೆಹಲಿಯ ವಾರ್ಷಿಕ ಪ್ರಮುಖ ಶೈಕ್ಷಣಿಕ ವರದಿಯ 3ನೇ ಆವೃತ್ತಿಯಾಗಿದೆ। ಯುನೆಸ್ಕೋ ನವದೆಹಲಿಯ ಮಾರ್ಗದರ್ಶನದಲ್ಲಿ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಶಿಯಲ್ ಸೈನ್ಸ್ನ ತಜ್ಞರ ತಂಡವು ವರದಿಯ ವಸ್ತುವನ್ನು ಅಭಿವೃದ್ಧಿಪಡಿಸಿದೆ। 2021 ರ ಆವೃತ್ತಿಯು ಶಿಕ್ಷಕರು, ಬೋಧನೆ ಮತ್ತು ಶಿಕ್ಷಕರ ಶಿಕ್ಷಣದ ಮೇಲೆ ಕೇಂದ್ರೀಕರಿಸಿದೆ। ವರ್ಷದ ಯಾವ ದಿನವನ್ನು ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನವೆಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಕ್ಟೋಬರ್ 13। ವಿಶ್ವಸಂಸ್ಥೆಯ ವಿಪತ್ತು ಕಡಿತಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಅಕ್ಟೋಬರ್ 13ರಂದು ಆಚರಿಸಲಾಗುತ್ತದೆ। ಅಪಾಯ ಜಾಗೃತಿ ಮತ್ತು ವಿಪತ್ತು ಕಡಿತದ ಜಾಗತಿಕ ಸಂಸ್ಕೃತಿಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ। ವಿಪತ್ತು ಕಡಿತಕ್ಕಾಗಿ 2021ರ ಅಂತಾರಾಷ್ಟ್ರೀಯ ದಿನದ ವಿಷಯವೇನೆಂದರೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ತಮ್ಮ ವಿಪತ್ತು ಅಪಾಯ ಮತ್ತು ವಿಪತ್ತು ನಷ್ಟವನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ಸಹಕಾರವಾಗಿದೆ। ಯಾವ ರಾಜ್ಯವು 9ರಿಂದ 12ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ದೇಶ್ ಕೆ ಮೆಂಟರ್ ಕಾರ್ಯಕ್ರಮವನ್ನು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ದೆಹಲಿ। ದೆಹಲಿ ಸರ್ಕಾರವು ರಾಜ್ಯ ಸರ್ಕಾರಿ ಶಾಲೆಗಳ 9ರಿಂದ 12ನೇ ತರಗತಿಗಳಲ್ಲಿ ಓದುವ ಮಕ್ಕಳಿಗಾಗಿ ದೇಶ್ ಕೆ ಮೆಂಟರ್ ಎಂಬ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಆರಂಭಿಸಿದೆ। ದೇಶ್ ಕೆ ಮೆಂಟರ್ ಕಾರ್ಯಕ್ರಮದ ಅಡಿಯಲ್ಲಿ ವೃತ್ತಿ ಜೀವನದ ಆಯ್ಕೆಗಳಿಂದ ಹಿಡಿದು ಹದಿಹರೆಯದವರಿಗೆ ಸಂಬಂಧಿಸಿದ ಸಮಸ್ಯೆಗಳವರೆಗೆ ದೇಶಾದ್ಯಂತದ ವೃತ್ತಿಪರರು ಮತ್ತು ಶಿಕ್ಷಣ ತಜ್ಞರಿಂದ ವಿದ್ಯಾರ್ಥಿಗಳಿಗೆ ಪ್ರತಿದಿನ 10ರಿಂದ 15 ನಿಮಿಷಗಳ ಕಾಲ ಮಾರ್ಗದರ್ಶನ ನೀಡಲಾಗುವುದು। ಮಾರ್ಗದರ್ಶನ ಕಾರ್ಯಕ್ರಮವು 2ರಿಂದ 6 ತಿಂಗಳವರೆಗೆ ಇರುತ್ತದೆ। ಕಾರ್ಯಕ್ರಮದ ಮೊದಲ 2 ತಿಂಗಳು ಕಡ್ಡಾಯ ಮಾಡ್ಯೂಲ್ ಆಗಿರುತ್ತದೆ ಮತ್ತು ಉಳಿದ 4 ಐಚ್ಛಿಕವಾಗಿರುತ್ತದೆ। 2021 ISSF ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ ಭಾರತೀಯ ಶೂಟಿಂಗ್ ತಂಡವು ಎಷ್ಟು ಪದಕಗಳನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 43। 2021 ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ರೈಫಲ್, ಪಿಸ್ತೂಲ್, ಶಾರ್ಟ್ ಗನ್ ಅನ್ನು ಪೆರುವಿನ ಲಿಮಾದಲ್ಲಿ ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 10, 2021ರವರೆಗೆ ನಡೆಸಲಾಯಿತು। ಭಾರತೀಯ ಶೂಟರ್ಗಳು 43 ಪದಕಗಳೊಂದಿಗೆ ಐತಿಹಾಸಿಕ ಗೆಲುವನ್ನು ತಮ್ಮದಾಗಿಸಿಕೊಂಡರು। ಇವುಗಳಲ್ಲಿ 17 ಚಿನ್ನ, 16 ಬೆಳ್ಳಿ ಮತ್ತು 10 ಕಂಚಿನ ಪದಕಗಳು ಸೇರಿವೆ। 6 ಚಿನ್ನ, 8 ಬೆಳ್ಳಿ ಮತ್ತು 6 ಕಂಚು ಸೇರಿದಂತೆ 21 ಪದಕಗಳೊಂದಿಗೆ ಯುಎಸ್ಎ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದೆ।
ಪ್ರಧಾನಿ ಮೋದಿ ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 28ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎನ್ಎಚ್ಆರ್ಸಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಸ್ಟಿಸ್ ಅರುಣ್ ಕುಮಾರ್ ಮಿಶ್ರಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 28ನೇ ಎನ್ಎಚ್ಆರ್ಸಿ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಕ್ಟೋಬರ್ 12ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಎನ್ಎಚ್ಆರ್ಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಉದ್ದೇಶಿಸಿ ಮಾತನಾಡಿದರು. ಎನ್ಎಚ್ಆರ್ಸಿಯ ಅಧ್ಯಕ್ಷರು ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅದಾನಿ ಸಮೂಹಕ್ಕೆ ಎಷ್ಟು ವರ್ಷಗಳವರೆಗೆ ಗುತ್ತಿಗೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 50 ವರ್ಷ. ಗೌತಮ್ ಅದಾನಿ ನೇತೃತ್ವದ ಅದಾನಿ ಗ್ರೂಪ್ ಅಕ್ಟೋಬರ್ 11ರಂದು ಜೈಪುರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿತು. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರವು ವಿಮಾನ ನಿಲ್ದಾಣವನ್ನು ಅದಾನಿ ಗ್ರೂಪ್ಗೆ 50 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಿದೆ. ಅದಾನಿ ವಿಮಾನ ನಿಲ್ದಾಣಗಳು ಪಿಪಿಪಿ ಮೋಡ್ ಮೂಲಕ ಜೈಪುರ ವಿಮಾನ ನಿಲ್ದಾಣದ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ಕೆಲಸ ಮಾಡುತ್ತದೆ. U-17 ಮಹಿಳಾ ವಿಶ್ವಕಪ್ 2022ರ ಅಧಿಕೃತ ಮ್ಯಾಸ್ಕಟ್ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಬಿ, IBHA. ವಿಶ್ವ ಫುಟ್ಬಾಲ್ ಆಡಳಿತ ಮಂಡಳಿ ಫಿಫಾ ಅಕ್ಟೋಬರ್ 11, 2021ರಂದು U-17 ಮಹಿಳಾ ವಿಶ್ವಕಪ್ ಇಂಡಿಯಾ 2022 ಅಧಿಕೃತ ಮ್ಯಾಸ್ಕಟ್ ಅನ್ನು ಅನಾವರಣಗೊಳಿಸಿತು. IBHA ಹೆಸರಿನ ಮ್ಯಾಸ್ಕಟ್ ಮಹಿಳಾ ಶಕ್ತಿಯನ್ನು ಪ್ರತಿನಿಧಿಸುವ ಏಷಿಯಾಟಿಕ್ ಸಿಂಹಿಣಿ. ಇದು ಪ್ರಪಂಚದಾದ್ಯಂತದ ಮಹಿಳೆಯರು ಮತ್ತು ಹುಡುಗಿಯರನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸ್ಫೂರ್ತಿ ನೀಡುವ ಗುರಿಯನ್ನು ಹೊಂದಿದೆ. ಪಂದ್ಯಾವಳಿಯು ಫಿಫಾ U-17 ಮಹಿಳಾ ವಿಶ್ವಕಪ್ನ 7ನೇ ಆವೃತ್ತಿಯಾಗಿದೆ. ನಿಧನರಾದ ಸರ್ದಾರ್ ಬಲವಿಂದರ್ ಸಿಂಗ್ ನಾಟೈ ಅವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ, IFFCO. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ನ ಅಧ್ಯಕ್ಷ ಸರ್ದಾರ್ ಬಲವಿಂದರ್ ಸಿಂಗ್ ನಾಟೈ ನಿಧನರಾಗಿದ್ದಾರೆ. ಇವರನ್ನು ಮೇ 2019ರಲ್ಲಿ IFFCO ಹೊಸ ಅಧ್ಯಕ್ಷರಾಗಿ ನೇಮಿಸಲಾಯಿತು. IFFCO ಒಂದು ಬಹುರಾಜ್ಯ ಸಹಕಾರ ಸಂಘವಾಗಿದ್ದು ರಸಗೊಬ್ಬರಗಳ ಉತ್ಪಾದನೆ ಮತ್ತು ಮಾರಾಟದ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ. ಹಾಗೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್. 2022ರಲ್ಲಿ ಯಾವ ದೇಶವು ಫಿಫಾ U-17 ಮಹಿಳಾ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಸೆಕೆಂಡ್ ಕ್ವಶನ್, ಮನು ಭಾಕರ್ ಇತ್ತೀಚೆಗೆ ಯಾವ ಸ್ಪರ್ಧೆಯಲ್ಲಿ ಒಂದೇ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ದಾಖಲೆಯ ಪದಕಗಳನ್ನು ಗೆದ್ದಿದ್ದಾರೆ?